ಆ ಎರಡನೇ ರೋಲ್ ನಾಲ್ಕನೇ ಹುಡುಗಿ ನೋಡು ನಿನ್ ಮೇಲೆ ಒಂಥರ ಕ್ರಶ್ ಐ ಲವ್ ಯು ಯು ಆರ್ ಎ ಸ್ವೀಟ್ ಹಾರ್ಟ್ ಕಿಸ್ ಮಾಡಿದ್ರಾ ನಮ್ಮ ನಾವೇ ತುಂಬಾ ಕೀಳಾಗಿ ಅನ್ಕೊಂತ ಇದೀವಿ ಅನ್ಸುತ್ತೆ ಆಕ್ಚುಲಿ ನಾವು ಒಂದು ಲೆವೆಲ್ ಅಲ್ಲೇ ಇದೀವಿ ಬ್ಲಾಕ್ಬಸ್ಟರ್ ಚಲನಚಿತ್ರ ತಿರು ಈಗ ವೀಕ್ಷಿಸಿ ಕೇವಲ ಸನ್ ನೆಕ್ಸ್ಟ್ ನಲ್ಲಿ ಮಾತ್ರ 4K ಗುಣಮಟ್ಟದಲ್ಲಿ ಡಾಲ್ಬಿ ಅಟ್ಮೋಸ್ ಧ್ವನಿಯಲ್ಲಿ ನೋಡೋಕೆ ಈಗಲೇ ಡೌನ್ಲೋಡ್ ಮಾಡಿ ಸನ್ ನೆಕ್ಸ್ಟ್ ಆಪ್ ನೀನ್ ಅಲ್ಲಿಗೆ ಹೋದ್ರೂ ಅರಸನಂಕೆ ಇಲ್ಲದೆ ಇದ್ರೂ ದೆವ್ವದ ಕಾಟ ತಪ್ಪಲ್ಲ ಜೋಕೆ ಅಫೆ ಏನ್ ಹೇಳ್ತಾ ಇದ್ದೀರಾ ನಾಯನಾ ಅಲ್ಲಿ ರಾಹುಲ್ಗೆ ಅಪಾಯ ಇದೆ ಅಪಾಯ ಅಂದ್ರೆ ಯಾವುದೋ ಸಣ್ಣದು ಅಂತ ಭಾವಿಸ್ಬೇಡ ಅದಕ್ಕೆ ಪರಿಹಾರ ಅಂದ್ರೆ ನೀನು ಮನೋಧೈರ್ಯವನ್ನ ಕಾಪಾಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಮನಸ್ಸಲ್ಲಿ ಹೆದರಿಕೆ ಇಟ್ಕೋಬೇಡ ನೀನು ಧೈರ್ಯವಾಗಿರು ರಾಹುಲ್ಗೂ ಧೈರ್ಯನ ಹೇಳು ನಯನ ಏನೇ ಅವೇ ಹೋಗ್ತಾ ಹೀಗೆ ಹೇಳೋದ್ರು ನನ್ ಜೀವನಾನೇ ಅಷ್ಟೇ ಅಲ್ವಾ ರಶ್ಮಿ ನನ್ ಕಿತ್ತೆಲ್ಲ ಏನು ಹೊಸ್ತ ಆದ್ರೆ ಕಷ್ಟ ಬಂದಾಗ ಮಾತ್ರ ನಾನು ಇದನ್ನ ಹೇಗೆ ಎದುರಿಸ್ತೀನೋ ಅಂತ ಭಯದಿಂದ ಎದೆ ನಡುಗುತ್ತೆ ಭಯ ಪಡ್ಬೇಡ ನಯನ ಅವೇ ಹೇಳಿದ್ರಲ್ಲ ಇದ್ರು ಬೇಡ ತಾಳು ರಶ್ಮಿ ನಾನ್ ನಿನ್ಗೆ ಹೇಳೋಕ್ ಬಂದಿರೋ ವಿಷಯನೇ ಬೇರೆ ನಮ್ಮ ಮನೆಗೆ ಬಂದಿದ್ರಲ್ಲ ಲಾಯರು ಅವರು ಅಮ್ಮನ ನೋಡಿ ಕೂರ್ಸಿದ್ದಾರೆ ಈ ವಿಷಯ ತಾರಂಗು ಗೊತ್ತು ಅಮ್ಮಂಗೆ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು ಅದಕ್ಕೆ ನಿನ್ಗೆ ಹೇಳ್ತಾ ಇದ್ದೀನಿ ನೀನ್ ಅಮ್ಮಂಗೆ ಕಾವಲಾಗಿರು ರಶ್ಮಿ ಇಲ್ಲಿ ನವೀನ್ ಅಣ್ಣ ಇರ್ತಾರೆ ಅವ್ರಿಗೂ ಒಂದ್ ಮಾತು ಹೇಳಿರ್ತೀನಿ ಒಬ್ರಿಗಿಂತ ಇಬ್ರಿಗೆ ಹೇಳಿದ್ರೆ ಲೇಸು ಅಂತ ನಯನ ನೀನ್ ಇಲ್ಲಿ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಆದ್ರೆ ಅಲ್ಲಿ ರಾಹುಲ್ ಅವ್ರಿಗೆ ಅಪಾಯ ಮಾಡಕ್ ಯಾರ್ ಕಾದಿದಾರೋ ಏನೋ ಇದಕ್ಕೆಲ್ಲ ಕೊನೇನೆ ಇಲ್ವಾ ಈಗ ನೀವೇ ಹೇಳಿ ತಾರಾ ಹೇಳಿದ್ನೆಲ್ಲ ಬಂದ್ ನಾನ್ ನಿಮ್ ಹತ್ರ ಹೇಳಿದ್ನಲ್ಲ ತಾರಾ ಡೌ ಮಾಡ್ತಾ ಇದ್ದಾಳೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ನಿಜ ದಿನದಿಂದ ದಿನಕ್ಕೆ ಅವಳು ಹೆಚ್ಚು ಮಾಡ್ತಾ ಇದ್ದಾಳೆ ರೀ ನನ್ಗನ್ಸೋ ಪ್ರಕಾರ ರಾಹುಲ್ ಬಂದು ತಾರಾನ ಕರ್ದಿರ್ಬೋದು ಆದ್ರೆ ರಾಹುಲ್ಗಿದೆಲ್ಲ ಎಲ್ ಗೊತ್ತಾಗತ್ತೆ ಅವನಷ್ಟು ಜಾಣ ಆಗಿದ್ರೆ ನಮ್ಮಅಮ್ಮ ಯಾಕೆ ಅವನನ್ನ ಆಟ ಆಡಿಸ್ತಾ ಇದ್ರು ಅಂದ್ರೆ ಇವಳೇ ರಾಹುಲ್ ಕರೆಯುತ್ತಾರೆ ಮಾಡಿದಾಳೆ ಅಂತೀಯ ಅವಳು ಆಡೋ ಆಟ ನೋಡಿದ್ರೆ ನನ್ಗೆ ಯಾಕೋ ಅದೇ ಸತ್ಯ ಅಂತ ಅನಿಸ್ತಾ ಇದೆ ರೀ ನಿಜ ಬಿಡು ರಾಹುಲ್ ಮತ್ತು ನಯನ ಒಂದಾಗ್ಬಾರ್ದು ಅಂತ ತಾರಾ ಏನೋ ಮಾಡೋಕ್ ಹೊರಟಿದಾಳೆ ಅದು ಸರಿ ರೀ ಇಷ್ಟೇ ಆಗಿದ್ರೆ ತಾರಾ ನನ್ನ ಹತ್ರ ಏನಾದ್ರೂ ಹೇಳೇ ಹೇಳ್ತಾ ಇದ್ಲು ಆದ್ರೆ ಅದನ್ನ ಬಿಟ್ಟು ಅವಳು ಬೇರೆ ಏನೋ ಪ್ಲಾನ್ ಮಾಡಿದಾಳೆ ಅದನ್ ನನಗೆ ಹೇಳ್ತಾ ಇಲ್ಲ ಅಷ್ಟೇ ನಾಳೆ ಏನಾದ್ರೂ ಅನಾಹುತ ಆದ್ರೆ ರಾಹುಲೇ ಬಂದ್ ಕರ್ದ ಅಂತ ಹೇಳಕ್ಕೊಬ್ರು ಸಾಕ್ಷಿ ಬೇಕಲ್ಲ ಅದಕ್ಕೆ ನನ್ನ ಹತ್ರ ಬಂದ್ ಹೇಳಿದಾಳೆ ಹಾಗೆ ಇರ್ಬೋದು ಅವ್ರ ಇಷ್ಟ ಅವ್ರ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಮ್ ಪಾಡಿಗೆ ನಾವು ಇರೋಣ ಹಾಗಂದ್ರೆ ಆಗಲ್ಲ ರೀ ತಾರಾ ನನ್ನ ಹತ್ರ ಕೆಲ್ಸ ಮಾಡಿಸ್ಕೊಂಡು ಲಾಭ ಮಾಡ್ಕೊಂಡ್ರೆ ನಾನು ಅವಳಿಗೆ ಆಳಾಗಿರಕ್ಕಾಗತ್ತ ತಾರಾ ಹೇಳ್ದಾಗೆ ನಮ್ಗೂ ಅರ್ಧ ಬರ್ಬೇಕು ಅಂದ್ರೆ ನಾವೀಗ ಅವಳ ಜೊತೆಗ್ ಹೋಗ್ಬೇಕು ನಾವೇನೆ ನಾವೇ ನಾವು ತಾರನ್ ಪರವಾಗಿ ರಾಹುಲ್ ಪರವಾಗಿ ಕೆಲಸ ಮಾಡೋದು ಇದ್ದೇ ಇದೆಯಲ್ಲ ಅವರಿಬ್ರಲ್ಲಿ ಯಾರೇ ಗೆದ್ರು ಗೆಲುವಿನ ಪಾರ್ಟಿಲಿ ಒಬ್ಬರಾದ್ರೂ ಇದ್ದೇ ಇರ್ತೀವಿ ಇಲ್ಲ ಅಂದ್ರೆ ಈ ಕತೆನ ಕೇಳಿದ್ದೆ ಭಾಗ್ಯ ಅಂತ ಅವಳ ಜೊತೆಗೆ ಹೋಗ್ಬೇಕು ಅದೇ ಹೇಗೆ ಅಂತ ರೀ ರಾಹುಲ್ ಇರುವಾಗ ನಮ್ಗೆ ಯಾಕೆ ಯೋಚನೆ ನೋಡಿ ನಾವಿಬ್ರೀಗ ಜಗಳ ಮಾಡ್ತಾ ಇದೀವಿ ನನ್ ಜಗಳ ಆಡೋಕ್ ಬರಲ್ಲ ಕಣೆ ನಿನ್ಗೆ ಗೊತ್ತಲ್ಲ ಓ ಹಾಗ ಹಾಗಾದ್ರೆ ನಮ್ಮನೇಲಿ ಎಲ್ರೂನು ಆಚೆ ಟೂರ್ಗ್ ಹೋಗ್ತಾ ಇದಾರೆ ನೀವು ನಿಮ್ ದುಡ್ಡು ಖರ್ಚು ಮಾಡ್ಕೊಂಡು ನನ್ನನ್ನು ಟೂರಿಗೆ ಕರ್ಕೊಂಡೋಗಿ ಲೇ ಶಾಂಭವಿ ನಿನ್ಗೆ ತಲೆಗಿಲೆ ಕೆಟ್ಟಿದ್ದೇನೆ ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗಕ್ಕೆ ಎಲ್ಲೇ ನನ್ನ ಹತ್ರ ದುಡ್ಡಿದೆ ಎಲ್ಲಿದೆ ಅಂತ ಕೇಳಿದ್ರೆ ನಾನೇನ್ರಿ ಹೇಳಕ್ಕಾಗತ್ತೆ ಮದ್ವೆ ಆದಾಗಿಂದ ಒಂದ್ ಸೀರೆ ಆದ್ರೂ ಕೇಳಿದೀನ ಇವತ್ಗಾದ್ರೂ ಏನಾದ್ರೂ ಒಂದ್ ತಂದು ಕೊಟ್ಟಿದ್ದೀರಾ ನೋಡಿ ನನಗದೆಲ್ಲ ಗೊತ್ತಿಲ್ಲ ಈಗ ನೀವು ನನ್ನನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಷ್ಟೆ ಇಲ್ಲ ಅಂದ್ರೆ ನೀವು ಈ ಮನೇಲಿ ಇರೋದೇ ಬೇಡ ಹೊರಟೋಗಿ
ಬೇಡ ಅಂದ್ರೆ ಬಿಟ್ಬಿಡು. ನಿನ್ಗೆ ಬೇಕು ಅಂದ್ರೆ ನಾನು ಈ ಮನೆ ಬಿಟ್ಟು ಬೇಕಾದ್ರೆ ಹೋಗ್ತೀನಿ, ಆದ್ರೆ ಒಂದೇ ಒಂದು ರೂಪಾಯಿ ಖರ್ಚು ಮಾಡಲ್ಲ ಕಣೆ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ನಾನು ಹೇಳ್ದಾಗ ನೀವು ಮಾಡದೇ ಇದ್ರೆ ನನಗೆ ನೀವು ಬೇಕಾಗಿಲ್ಲ, ಹೊರಡ್ರಿ ಇಲ್ಲಿಂದ. ಲೇ, ನೀನ್ ಇಷ್ಟು ಹೇಳಿದ್ಮೇಲೆ ನಾನು ಇನ್ನೂ ಈ ಮನೇಲಿ ಇದ್ರೆ ನನಗೆ ಮೂರು ಕಾಸಿನ ಬೆಲೆ ಇರಲ್ಲ ಕಣೆ, ನಾನು ಹೋಗ್ತೀನಿ. ರೀ, ನಾನು ಅದನ್ನೇ ಹೇಳಿದ್ದು. ನಿಮ್ ಜೊತೆ ಸಂಸಾರ ಮಾಡಿ ನನಗೆ ಸಾಕಾಗಿ ಹೋಗಿದೆ. ನನಗೂ ಅಷ್ಟೇ ಕಣೆ, ಸಾಕು ಸಾಕಾಗಿ ಹೋಗಿದೆ, ನಾನು ಹೋಗ್ತೀನಿ. ತಗೊಳ್ಳಿ. ಲೇ, ಬ್ಯಾಗ್ ತಂದು ಕೊಟ್ರೆ ದುಡ್ಡು ಯಾರು ನಿಮ್ಮ ಅಪ್ಪ ತಂದು ಕೊಡ್ತಾರೇನಾ? ದುಡ್ಡು ಕೊಡ. ರೀ, ಅದನ್ನೆಲ್ಲ ನಮ್ಮ ಮನೆಗೆ ಬಂದ್ಮೇಲೆ ಸಂಪಾದನೆ ಮಾಡಿದ್ದು, ಒಂದ್ ರೂಪಾಯಿ ಕೊಡಲ್ಲ ನಾನು. ನೋಡಿ, ಈಗ ರಾಹುಲ್ ಹತ್ರ ಹೋಗಿ ಬಸ್ ಚಾರ್ಜ್ಗೆ ದುಡ್ಡು ಕೇಳಿ. ಅವನ್ ಯಾಕೆ ಅಂತ ಕೇಳೇ ಕೇಳ್ತಾನೆ. ಆಗ ನಾಚಿಕೆ ಬಿಟ್ಟು ಹೇಳಿ ನನ್ ಹೆಂಡತಿ ಮನೆಯಿಂದ ಆಚೆ ಹೋಗು ಅಂದ್ಲು ಅಂತ. ಆಗ ಅವನು ನಿಮ್ಮನ್ನ ಸಮಾಧಾನ ಮಾಡಿ ನಮ್ಮಿಬ್ರು ಟ್ರಿಪ್ಪಿ ಕರ್ಕೊಂಡು ಹೋಗ್ತಾನೆ. ಲೇ, ಹಾಗಾದ್ರೆ ಇಷ್ಟೊತ್ತು ನೀನ್ ಮಾಡಿದ್ದು ಸುಳ್ಳಿನ ಜಗಳ ಏನೇ ಕಳ್ಳಿ? ನೀವ್ ನನ್ ರಾಜ ಅಲ್ವಾ, ನಾನ್ ಯಾಕ್ರಿ ನಿಮ್ ಹತ್ರ ಜಗಳ ಆಡ್ಲಿ? ನೋಡಿ, ಈಗ ನಾನ್ ಹೇಳಿರೋ ಕಾರ್ಯನ ಗೆದ್ದು ಬನ್ನಿ, ಜೈವಾಗ್ಲಿ. ಹಾ ಕಣೆ, ಮಾಡ್ತೀನಿ ನೋಡು ನಾಟಕ. ಆಸ್ಕರ್ ಆಸ್ಕರ್ ಸಿಗ್ಬೇಕು ನನ್ಗೆ. ಅಣ್ಣ, ನಾವಿವತ್ತು ಪ್ರಯಾಣ ಮಾಡ್ತಾ ಇರೋದ್ ನಿಮಗ್ ಗೊತ್ತಲ್ವಾ? ಗೊತ್ತಾಯ್ತು ನಯನ. ನಾವಾಗ ನಾವೇ ಎಷ್ಟೇ ಪ್ರಯತ್ನ ಪಟ್ರು ಏನು ಆಗ್ತಾ ಇರ್ಲಿಲ್ಲ, ಇವಾಗ ಅವ್ರಾಗ ಅವರೇ ಹೇಳಿದಾರೆ. ಏನು ಯೋಚನೆ ಮಾಡ್ಬೇಡಿ, ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಅಷ್ಟೊಂದ್ ಸುಲಭ ಅಲ್ಲ ಅಣ್ಣ. ಯಾಕೆ, ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಇದೆ, ಒಂದಲ್ಲ ಎರಡು. ಹೌದಾ, ಏನ್ ಹೇಳಿ? ಇವತ್ತು ಅಫೆ ಸಿಕ್ಕಿದ್ರು, ನಾವಿವತ್ ಹೋಗ್ತಾ ಇದೀವಲ್ಲ ಅಲ್ಲಿ ರಾಹುಲ್ ಯಜಮಾನ್ರಿಗೆ ಅಪಾಯ ಇರ್ಬೋದು ಅಂತ ಹೇಳಿದ್ರು. ಅವ್ರು ಹೇಳಿದ್ದನ್ನ ಕೇಳಿದ್ಮೇಲೆ ನನ್ಗಿನ್ನೂ ಭಯ ಆಗ್ತಾ ಇದೆ. ನಯನ ಅವ್ರೆ, ನಿಮ್ ಮಾತ್ ಕೇಳಿದ್ಮೇಲೆ ನನಗೂ ಭಯ ಆಗ್ತಾ ಇದೆ. ಅವೇ ಹೇಳಿದಾರೆ ಅಂದ್ಮೇಲೆ ಅದ್ ನಿಜನೇ ಆಗಿರುತ್ತೆ. ನೀವ್ ರಾಹುಲ್ ಜೊತೆನೆ ಇದ್ದು ರಾಹುಲ್ನ ಹುಷಾರಾಗಿ ನೋಡ್ಕೊಳ್ಳಿ. ಅತ್ತೆನೆ ಅನಿಮೂನ್ ಕಳಿಸ್ತಾ ಇದಾರೆ ಅಂದ್ಮೇಲೆ ನಾವ್ ಹೆದರ್ಬೇಕಾಗಿದ್ದೆ. ಏನ್ ಮಾಡೋದಣ್ಣ, ಎಲ್ಲ ಗೊತ್ತಿದ್ರು ಬೇಡ ಅಂತ ಹೇಳಕ್ ಆಗ್ತಾ ಇಲ್ಲ. ಏನೇ ಬರ್ಲಿ, ಜಯ ಇರ್ಲಿ ಅಂತ ಅನ್ಕೋಬೇಕಷ್ಟೆ. ಅಣ್ಣ, ಮತ್ತೆ ಇನ್ನೂ ಒಂದ್ ವಿಚಾರ ಇದೆ. ನಮ್ ಮನೆಗ್ ಬಂದಿದ್ರಲ್ಲ ಲಾಯರು, ಅವ್ರಿಗೆ ಅಮ್ಮ ಯಾರು ಅಂತ ಗೊತ್ತಾಗೋಗಿದೆ. ಅವ್ರ ಅಮ್ಮನ ಗುರುತಿಸಿದ್ದಾರೆ. ಹೌದಾ, ಮತ್ತೆ? ನನ್ಗೂ ಈಗ ಅದೇ ಭಯ ಆಗ್ತಾ ಇರೋದಣ್ಣ. ಈಗ ಬರೀ ಅಮ್ಮಂಗ್ ಮಾತ್ರ ಅಲ್ಲ, ರಾಹುಲ್ ಯಜಮಾನ್ರವ್ರ ಅಪ್ಪನ್ಗೂ ಏನಾದ್ರೂ ತೊಂದ್ರೆ ಆಗ್ಬೋದೇನೋ ಅಂತ. ರಾಹುಲ್ ಅವ್ರ ತಾಯಿ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ ನಯನ, ಅವ್ರನ್ನ ನಾನ್ ನೋಡ್ಕೋತೀನಿ. ಆದ್ರೆ ರಾಹುಲ್ ಅವ್ರ ತಂದೆ ಎಲ್ಲಿದಾರೋ, ಹೇಗಿದಾರೋ, ಅವ್ರ ಕತೆ ಏನು ಅಂತ ಅದೇ ಗೊತ್ತಿಲ್ಲ ಅಣ್ಣ. ಆ ದೇವಿ ಅಮ್ಮನೆ ಕಾಪಾಡ್ಬೇಕು, ಆದ್ರೆ ನೀವ್ ಮಾತ್ರ ಅಮ್ಮಂಗ್ ಕಾವಲಾಗಿರ್ಬೇಕು. ಅವ್ರಿಗೆ ಯಾವಾಗ ಯಾರಿಂದ ಏನ್ ತೊಂದ್ರೆ ಆಗುತ್ತೋ ಹೇಳಕ್ ಆಗೋದಿಲ್ಲ. ನಾನ್ ರಶ್ಮಿಗೂ ಒಂದ್ ಮಾತು ಹೇಳಿದೀನಿ, ನಿಮ್ಗೂ ಹೇಳ್ತಾ ಇದ್ದೀನಿ. ಸರಿ ನಯನ. ದೇವಿರಮ್ಮ, ಯಾರಿಗೂ ಏನು ತೊಂದರೆ ಆಗ್ತಾ ಇದ್ರೆ ಅಷ್ಟೇ ಸಾಕು. ಯಾವ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ? ಇದು ಹಾಕೊಳ್ಳ. ರಾಹುಲ್, ಏನ್ ಮಾಡ್ತಿದ್ಯಪ್ಪ? ಏನಿಲ್ಲ ಬಾವಾ, ಹೋಗಕ್ ರೆಡಿ ಆಗ್ತಿದ್ದೆ. ಹೌದು, ನೀವೆಲ್ಗೋ ಸವಾರಿ ಹೊರಟಂಗಿದೆ. ಸುಡುಗಾಡಿಗೆ ಹೋಗ್ತಾ ಇದ್ದೀನಿ. ಏನ್ ಮಾಡೋದು, ಅಲ್ಲಿ ಹೋಗೋಕ್ ಹೋದ್ರು ಈಗ ಕಾಸು ಬೇಕಲ್ವೇನಪ್ಪ? ಯಾಕ್ ಬಾವಾ, ಶಾಂಭವಿ ಜೊತೆ ಏನಾದ್ರೂ ಜಗಳ ಮಾಡ್ಕೊಂಡ್ರ? ಅಯ್ಯಯ್ಯೋ, ನಾನೆಲ್ಲಪ್ಪ ಜಗಳ ಮಾಡ್ದೆ? ಜಗಳ ಏನೇ ಇದ್ರು ಸರಿ ಸರಿ ಆಗಿದ್ದವ್ರ ಜೊತೆ ಜಗಳ ಮಾಡ್ಬೇಕು. ನಾನು ಬಡವನಯ್ಯ, ಗಾದೆ ಮಾತು ಕೇಳಲಿಲ್ವೇನೋ? ಬಡವ ನೀನ್ ಮರದಂಗೆ ಇರು ಅಂತ. ಶಾಂಭವಿ ಜೊತೆ ಜಗಳ ಮಾಡಿದ್ರೆ ಅವಳು ನನ್ನ ಕೆನ್ನೆ ಊದ್ಸ್ಬಿಡ್ತಾಳೆ ಕಣೋ. ದೊಡ್ಡದಾಗೆ ಜಗಳ ಮಾಡ್ಕೊಂಡಿದೀರ ಅನ್ಸತ್ತೆ, ಅದಕ್ಕೆ ಇಷ್ಟೊಂದು ಕೋಪದಲ್ಲಿದ್ದೀರಾ? ಅಯ್ಯೋಯ್ಯೋಯ್ಯೋ, ಏನ್ ಮಾತು ಅಂತ ಹೇಳ್ದೆ. ಬಡವನ್ ಕೋಪ ದೌಡೆಗೆ ಮೂಲ ಅಂತ ಹೇಳ್ತಾರೆ. ಅವಳು ನನಗೆ ಅನ್ನ ಹಾಕಿ ಸಾಕ್ತಾ ಇರೋ ಧಣಿ, ಅವಳ ಜೊತೆ ಜಗಳ ಮಾಡ್ಕೊಂಡ್ರೆ ನನ್ನ ಸುಮ್ನೆ ಬಿಟ್ಬಿಡ್ತಾಳೇನೋ.
ಬಾವಾ, ಯಾಕ್ ಬೇಜಾರಾಗಿದ್ದೀರ ಅದನ್ನ ಹೇಳಿ. ಅಯ್ಯಯ್ಯೋ, ನಾನು ಬೇಜಾರಲ್ಲಿ ಇಲ್ಲಪ್ಪ. ನೀವು ಮನೇಲಿ ಇರಬೇಡಿ, ಮನೆ ಬಿಟ್ಟು ಹೋಗಿ ಅಂತ ಶಾಂಭವಿ ಹೇಳಿದ್ಲು. ಅವಳೇ ಹಾಗೆ ಹೇಳಿದಾಗ ಇನ್ ನಂದೇನಿದೆಯಪ್ಪ, ಅದಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ. ಬಾವಾ, ನೀವೇನೋ ಚಿಕ್ಕದಾಗ ಕಿತ್ತಾಡ್ಕೊಂಡಿದೀರ ಅಂತ ಅನ್ಕೊಂಡ್ರೆ ದೊಡ್ಡದಾಗೆ ಜಗಳ ಮಾಡ್ಕೊಂಡಿದೀರ ಅಂತ ಅನ್ಸತ್ತೆ. ಅಯ್ಯೋ, ಜಗಳ ಮಾಡೋದಕ್ಕೆ ನಾನು ಯಾರಯ್ಯ? ಇರು ಅಂತ ಊರಿಂದ ಕರ್ಕೊಂಡ್ಬಂದ್ರಿ, ಇದ್ದೆ, ಈಗ ಹೋಗು ಅಂತ ಹೇಳ್ತಾ ಇದ್ದೀರ, ಹೋಗ್ತಾ ಇದ್ದೀನಿ. ರಾಹುಲ್, ನಿಜ ಹೇಳ ನಿಂಗೆ, ಮನುಷ್ಯನಿಗೆ ಅವನ ಅಗತ್ಯಗಳೇ ಶತ್ರು ಅಲ್ವಾ? ಹಾಳಾಗಿದ್ದು ಈ ಹೊಟ್ಟೆ ಬಟ್ಟೆಗಾಗಿ ಅಭಿಮಾನವನ್ನು ಕೊಂಡ್ಕೊಂಡು ಬದುಕಬೇಕು, ಹಾಗಂತ ಅದನ್ನೆಲ್ಲ ಬಿಟ್ಟು ಬದುಕೋಕ್ಕಾಗತ್ತ ಹೇಳು? ಶಾಂಭವಿ ನನ್ನನ್ನು ಬೈದು ಆಚೆಗೆ ಹಾಕಿದಾಳೆ. ಈಗ ಇಲ್ಲಿಂದ ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ಅಲ್ಲಿನ್ನೇನು, ಅಮ್ಮ ಇದಕ್ಕಿಂತ ಕೆಟ್ಟದಾಗಿ ಬೈತಾರೆ, ಹಾಗಂತ ಅಲ್ಲಿಗೆ ಹೋಗದೆ ಇರೋದಕ್ಕಾಗುತ್ತೆ ಹೇಳು? ಅಲ್ಲಿಗೆ ಹೋಗ್ತೀನಿ. ರಾಹುಲ್, ನಾಚಿಕೆ ಬಿಟ್ಟು ಕೇಳ್ತಾ ಇದ್ದೀನಿ, ಊರಿಗೆ ಹೋಗೋಕೆ ಬಸ್ ಚಾರ್ಜಿಗೆ ಸ್ವಲ್ಪ ದುಡ್ಡು ಕೊಡಪ್ಪ. ಇನ್ ಯಾವತ್ತು ನಾನು ಇಲ್ಲಿಗೆ ಬರಲ್ಲ, ಸಾಕು ಕಣೋ, ಸಾಕು. ಬಾವಾ, ಯಾಕೆ ಏನಾಯ್ತು ಸರಿಯಾಗಿ ಹೇಳಿ. ಹಾ ಹೇಳು ರಶ್ಮಿ. ಇದೇನೆ ದೀಪ, ಅವತ್ ಮನೆಗೆ ಹೋದಳು, ಫೋನು ಮಾಡಿಲ್ಲ, ನನ್ ಕೈಗೂ ಸಿಕ್ತಿಲ್ಲ. ನಾನೇ ನಿನಗ್ ತುಂಬಾ ಸಲ ಫೋನ್ ಮಾಡ್ಬೇಕು ಅನ್ಕೊಂಡಿದ್ದೆ ರಶ್ಮಿ, ಆದ್ರೆ ಏನ್ ಮಾಡೋದು, ನಮ್ಮ ಅಮ್ಮನ್ ನೋಡ್ಕೊಳ್ಳೋದೇ ಒಂದ್ ದೊಡ್ಡ ಕೆಲ್ಸ ಆಗ್ಬಿಟ್ಟಿದೆ. ಅವ್ರು ಯಾವಾಗ ಹೇಗ್ ಆಡ್ತಾರೆ ಅಂತಾನೆ ಗೊತ್ತಾಗಲ್ಲ. ನಾನೇನಾದ್ರೂ ಹೊರಗ್ ಬಂದ್ರೆ ಅಪ್ಪ ಒಬ್ರೇ ಆಗ್ತಾರಲ್ವಾ, ಅದಕ್ಕೆ ನಾನು ಎಲ್ಲೂ ಹೊರಗೂ ಹೋಗಿಲ್ಲ. ಅಂದ್ರೆ ಸಾಗರ್ ವಿಚಾರನ ತುಂಬಾ ತಲೆಗೆ ಹಾಕೊಂಡ್ಬಿಟ್ಟಿದಾರಲ್ವಾ? ಅಮ್ಮನ್ಗೆ ಅಣ್ಣ ಅಂದ್ರೆ ಮೊದ್ಲಿಂದನೂ ಜೀವ. ನಮ್ಮಪ್ಪ ಅಮ್ಮ ಜಗಳ ಆಡ್ತಿದ್ದಿದ್ದೆ ಅವನ ಕಾರಣಕ್ಕೆ. ನಮ್ಮಪ್ಪ ಏನಾದ್ರೂ ನಮ್ಮ ಅಣ್ಣನ್ ಬೈದ್ರೆ ನಮ್ಮಅಮ್ಮ ಸಹಿಸ್ತಾ ಇರ್ಲಿಲ್ಲ, ಅದೇ ಕಾರಣಕ್ಕೆ ಕೂಗಾಡೋರು. ನಿಜ ಅಲ್ವಾ? ನಿಮ್ ಮನೇಲಿ ನೀನು ಅಂದ್ರೆ ನಿಮ್ಮ ಅಪ್ಪ ಅಮ್ಮಂಗಿಷ್ಟ. ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ನಮ್ಮಅಪ್ಪ ಅಮ್ಮ ಇಬ್ರಿಗೂ, ಇಬ್ರು ಮಕ್ಕಳು ಅಂದ್ರೂ ಪ್ರಾಣ. ನಮ್ಮಅಪ್ಪ ನನ್ನ ಮುದ್ದು ಮಾಡಿದ್ರೆ ನಮ್ಮಅಮ್ಮ ಸಾಗರ್ನ ಮುದ್ದು ಮಾಡೋರು. ರಶ್ಮಿ, ನಮ್ಮ ಅಣ್ಣ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ನಮ್ಮಅಮ್ಮ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ. ನಮ್ಮಅಪ್ಪ ಏನೋ ಸ್ವಲ್ಪ ಅಪ್ಡೇಟೆಡ್, ಅದಕ್ಕೆ ಗಟ್ಟಿಯಾಗಿದ್ದಾರೆ. ಆದ್ರೆ ಅವರು ಒಳಗೆ ಕೊರಗ್ತಾ ಇದ್ದಾರೆ. ಅವರು ಓಪನ್ ಆಗಿ ಏನೂ ಹೇಳ್ತಾ ಇಲ್ಲ, ಆದ್ರೆ ಒಳಗೆ ಎಷ್ಟು ಕೊರಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದೆ. ನಮ್ಮ ಅಣ್ಣ ಬೇರೆ, ಅದ್ ಎಲ್ಲಿ ಹೋಗಿದ್ದಾನೋ ಏನೋ. ತಾರ ಮಾಡೋದು ಒಂದೊಂದಲ್ಲ ಹೇಳು. ಹೌದು ರಶ್ಮಿ, ಆ ತಾರನ್ ನೋಡ್ತಾ ಇದ್ರೆ, ನಮ್ ಮನೆ ಪರಿಸ್ಥಿತಿನ ನೋಡ್ತಾ ಇದ್ರೆ ಅವಳನ್ನ ಅಡ್ಡಡ್ಡ ಸೀಳ್ ಹಾಕ್ಬೇಕು ಅನ್ನಿಸುತ್ತೆ. ಅವಳೊಬ್ಳೆ ಅಲ್ಲ, ಆ ಇಂದ್ರಾಣಿ ಮೇಲೂ ಹಾಗೆ ಅನ್ಸುತ್ತೆ. ರಾಹುಲ್ ಜೊತೆ ಅವಳ ಮದ್ವೆ ತಪ್ಪದ ಮೇಲೆ ನಮ್ಮ ಅಣ್ಣನ್ಗಾದ್ರೂ ಕೊಟ್ಟು ಮದ್ವೆ ಮಾಡ್ಬೋದಿತ್ತು. ಹೋಗಿ ಹೋಗಿ ಆ ವಿಶ್ವನ ಗಂಟು ಹಾಕಿದ್ದಾರೆ. ಇದನ್ನೆಲ್ಲ ಬೇಕು ಅಂತಾನೆ ಮಾಡಿರೋದು, ನಮಗ್ ತೊಂದ್ರೆ ಕೊಡ್ಬೇಕು ಅಂತಾನೆ ಮಾಡಿರೋ ಕೆಲ್ಸ. ಇನ್ನು ಆ ನಯನನ್ಗೆ ಏನೇನ್ ಕಾಟ ಕೊಡ್ತಾರೋ. ಕಾಟ ಕೊಡೋದಲ್ಲ, ನಿನಗ್ ಗೊತ್ತಿಲ್ಲ ದೀಪ, ಇಂದ್ರಾಣಿ ಅಮ್ಮ ನಯನ ಮತ್ತೆ ರಾಹುಲ್ ಅವ್ರನ್ನ ಹನಿಮೂನ್ ಕಳ್ಸಕ್ ನೋಡ್ತಿದ್ದಾರೆ. ಏನು, ಏನ್ ಹೇಳ್ತಿದ್ಯಾ ರಶ್ಮಿ? ನನ್ಗೆ ನಯನ ಸಿಕ್ ಹೇಳಿದ್ಲು, ಇವತ್ತು ನಯನ ಮತ್ತೆ ರಾಹುಲ್ ಅವರಿಬ್ರು ಹೊರಗ್ ಹೋಗ್ತಾ ಇದಾರಂತೆ. ಸದ್ಯ ಬಿಡು, ಒಳ್ಳೇದಾಯ್ತು, ಅವ್ರಿಗಿವಾಗಾದ್ರೂ ಬುದ್ಧಿ ಬಂತಲ್ಲ. ಸರಿ ರಶ್ಮಿ, ನೀನ್ ಫ್ರೀ ಮಾಡ್ಕೊಂಡು ಮನೆ ಕಡೆ ಬಾ, ಮಾತಾಡೋಣ. ಸರಿ ದೀಪ. ಈ ವಿಷಯನ ನವೀನ್ ಅವ್ರಿಗೆ ಹೇಳ್ಬೇಕು. ಇನ್ ಹೇಳಿ ಏನು ಪ್ರಯೋಜನ ಇಲ್ಲ ಕಣೋ, ಎಲ್ಲ ಮುಗೀತಲ್ಲ. ನಂದೇ ತಪ್ಪು, ತೀರಾ ಹೋಗು ಅನ್ನೋವರೆಗೂ ನಾನು ಇಲ್ಲಿರಬಾರ್ದಾಗಿತ್ತು.
ಈಗ್ಲೂ ನಾನು ಇಲ್ಲಿದ್ರೆ ನಾನು ಮನುಷ್ಯನೇ ಅಲ್ಲ. ಬಾವ ಅದೇನಾಯ್ತು ಅಂತ ಸ್ವಲ್ಪ ಬಿಡಿಸ್ ಹೇಳಿ. ಏನು ಅಂತ ಹೇಳಿ ರಾಹುಲ್, ಒಲ್ಲದಳೇನಿಗೆ ಮೊಸರಲ್ ಕಲ್ಲು ಅಂತಾರಲ್ಲ ಹಾಗೆ. ನಾನು ಏನೇ ಮಾಡಿದ್ರು ತಪ್ಪು, ಕೂತ್ರು ತಪ್ಪು, ನಿಂತ್ರು ತಪ್ಪು, ಹೊರಗಡೆ ಹೋದ್ರೆ ತಪ್ಪು, ಮನೆ ಒಳಗಡೆ ಇದ್ರೆ ತಪ್ಪು, ಒಟ್ಟಿನಲ್ಲಿ ನಾನು ಜೀವಂತವಾಗಿರೋದು ದೊಡ್ಡ ತಪ್ಪು ಅನ್ನೋ ಹಾಗಾಗಿದೆ ಕಣೋ. ಈಗೇನು ನೀನ್ ದುಡ್ಡು ಕೊಡ್ತೀಯ ಅಥವಾ ನಾನು ಹೋಗ್ಲ? ದುಡ್ಡಿನ ಮಾತ್ ಆಗಿರ್ಲಿ, ಈಗ ಯಾಕೆ ಅದ್ರ ಮಾತು ಬಂತು ಹೇಳಿ, ನಾನು ಶಾಂಭವಿಗೆ ಬುದ್ಧಿ ಹೇಳ್ತೀನಿ. ಅಂಥದ್ದೇನು ದೊಡ್ಡ ಮಾತಿಲ್ಲಪ್ಪ. ಅದೇನು ನೀವು ಹನಿಮೂನಿಗೆ ಹೋಗ್ತಿದ್ದೀರಂತಲ್ಲ, ಅದಕ್ಕೆ ಶಾಂಭವಿ ನಾವು ಎಲ್ಲಾದ್ರೂ ಹೋಗೋಣ ಅಂತ ಕೇಳ್ಕೊಂಡ್ಲು. ನೀನೇ ಹೇಳು, ಊರಿಗೆ ಮುಟ್ಟೋಣ ಅಂದ್ರೆ 10 ಪೈಸೆ ಕಾಸಿಲ್ಲ, ಅಂಥದ್ರಲ್ಲಿ ನಿನ್ ತಂಗಿನ ನಾನು ಹೊರಗಡೆ ಹೇಗೋ ಕರ್ಕೊಂಡು ಹೋಗ್ಲಿ? ಹೋಗ್ಲಿ, ನನ್ನ ಹತ್ರ ಕಾರ್ ಇದೆಯೇನಪ್ಪ? ಬಸ್ಸಲ್ಲಿ ಕರ್ಕೊಂಡು ಹೋಗೋಣ ಅಂದ್ರೆ ಜೋಬಲ್ಲಿ ಕಾಸಿದೆಯಾ? ಅದೇನು ಹೇಳ್ತಾರಲ್ಲ, ಬರಿಗೈಲಿ 16 ಮೊಳ ಹಾಕಿದ್ರು ಅಂತ. ಹಾಗೆ ನಾವು ಎಲ್ಲದಕ್ಕೂ ಆಸೆ ಪಡಬಾರ್ದು ಅಂತ ಶಾಂಭವಿಗೆ ಹೇಳ್ದೆ ಕಣ ಅಷ್ಟೇ. ಅದಕ್ಕೆ ಅವಳು ಸಿಟ್ಟು ಮಾಡಿಕೊಂಡು ಈ ಬ್ಯಾಗ್ನ ನನ್ನ ಮುಖದ ಮೇಲೆ ಬಿಸಾಕಿದ್ಲು. ನೀವು ಇಲ್ಲಿ ಇರಬೇಡಿ, ಹೊರಟೋಗಿ ಅಂತ ಅಂದ್ಲು. ಅದಕ್ಕೆ ನಿನಗೆ ಬಂದು ಕೇಳ್ತಾ ಇದ್ದೀನಿ, ಯಾಕೋ ನಿನ್ ದುಡ್ಡು ಕೊಡೋ ಹಾಗೆ ಕಾಣ್ತಾ ಇಲ್ಲ. ಪರವಾಗಿಲ್ಲ ಕಣ, ನಾನು ನಡ್ಕೊಂಡೇ ಹೋಗ್ತೀನಿ, ಬರ್ಲೇನೋ? ಬಾವ ತಾಳಿ, ಇತ್ತೀಚೆಗೆ ಶಾಂಭವಿ ಕೂಡ ಎಲ್ಲೂ ಹೋಗಿಲ್ಲ, ಅದಕ್ಕೆ ಹೀಗೆ ಕೇಳಿರ್ತಾಳೆ ಅಷ್ಟೆ. ಅವಳು ಕೇಳೋದೇನೋ ಸರಿ, ನಾನೇ ನಿಮ್ಮ ಮನೆಗೆ ಅನ್ನಕ್ಕೆ ಬಿದ್ದಿದ್ದೀನಿ, ಇನ್ನು ಅವಳನ್ನ ಹೊರಗಡೆ ಹೇಗೋ ಕರ್ಕೊಂಡು ಹೋಗ್ಲಿ ಹೇಳು. ಬಾವ ಈಗ ಅದೆಲ್ಲ ಯಾಕೆ, ನಾವು ಹೋಗ್ತಾ ಇದೀವಲ್ಲ, ನೀವು ನಮ್ ಜೊತೆಗೆ ಬನ್ನಿ ಅಷ್ಟೇ. ಅಲ್ಲ ಕಣ, ನೀವು ಹೋಗ್ತಾ ಇರೋದು ಹನಿಮೂನಿಗೆ, ಮಧ್ಯದಲ್ಲಿ ನಾವ್ ಯಾಕೆ ಅಂತ. ಇದೆಲ್ಲ ಸಂಕೋಚ ಬೇಡ ಬಾವ, ಇದನ್ನೆಲ್ಲ ಯೋಚನೆ ಕೂಡ ಮಾಡಕ್ ಹೋಗ್ಬೇಡಿ, ನೀವು ಶಾಂಭವಿ ನಮ್ ಜೊತೆಗೆ ಬರ್ತಾ ಇದೀರಾ ಅಷ್ಟೇ. ಅಲ್ಲ ಕಣ. ಬಾವ ಬರ್ತಾ ಇದೀರಾ ಅಷ್ಟೇ. ಸರಿ, ನೀವು ಬೇಗ ಹೋಗಿ ರೆಡಿಯಾಗಿ. ನಾಟಕ ಸೂಪರ್ ಹಿಟ್. ಸುರೇಶ ಗೆದ್ದೆ ಕಣ ನೀನು. ಏನಾದ್ರೂ ಗೊತ್ತಾಯ್ತೇನಪ್ಪ? ಇಲ್ಲ ಕನ್ಮಗ, ಹಿಂದಿಂದಲೇ ಯೋಚನೆ ಮಾಡ್ತಾ ಇವನಿ. ಆ ಇಂದ್ರಾಣಿ ಏನ್ ಮಾಡ್ತಿದ್ಲು, ಎಲ್ಲಿ ಹೋಗ್ತಿದ್ಲು, ಯಾರ ಹತ್ರ ಮಾತಾಡ್ತಿದ್ಲು, ಒಂದು ಗೆಪ್ತಿಗೆ ಬತ್ತಲ್ಲ ಕನ್ಮಗ. ಅದನ್ ಬಿಡು, ಇನ್ನೊಂದು ಹೊಸ ವಿಷಯ ಅಪ್ಪ, ಇವತ್ತೇ ಆ ಇಂದ್ರಾಣಿಯವರು ರಾಹುಲ್ನೋ ನಯನನು ಹನಿಮೂನ್ ಕಳಿಸ್ತಾ ಇದಾರಂತೆ. ಏನವ ಹೇಳ್ತಿದ್ದೈ, ನೀನ್ ಹೇಳೋ ಮಾತು ನಿಜವ? ಹೌದಪ್ಪ, ನಮಗಾಗ್ದೇ ಇರೋರು ಅಂತ ನಾವು ಅವ್ರನ್ನ ದೂರ ಇಟ್ರೆ ಅವ್ರ ಬಗ್ಗೆ ಏನು ಗೊತ್ತೇ ಆಗಲ್ಲ. ನನಗೂ ಹಂಗೆ ಅನಿಸ್ತೈತೆ ಕನವ. ಈಗ ಏನ್ ಮಾಡು ಅಂತೀಯ? ಏನ್ ಮಾಡ್ಬೇಕು ಅಂದ್ರೆ, ನಾವು ಆ ಮನೆಗ್ ಹತ್ರ ಆಗಿದ್ರೆ ಅವರು ಇಲ್ಲಾಡಿದ ಮಾತಿನ ಮುಚ್ಚಾಕಕ್ಕೆ ಏನೇನ್ ಪ್ಲಾನ್ ಮಾಡ್ತಿದ್ದಾರೆ ಅಂತ ನಮಗ್ ಗೊತ್ತಾಗತ್ತೆ. ಅದಕ್ಕೆ ನೀನ್ ಅವ್ರ ಮನೆಗ್ ಹೋಗಿ ಅವ್ರ ಜೊತೆ ಆಗಿದ್ ಆಗೋಯ್ತು, ನಮ್ ನಮ್ ಮಧ್ಯೆ ಜಗಳ ಯಾಕೆ ಅಂತ ಮಾತಾಡ್ಕೊಂಡ್ ಬಾ. ಅವ್ರು ಈಗ್ಲೇ ನಿನ್ ಮಾತಿನ ಒಪ್ಕೋತಾರೆ ಅಂತ ನಾನು ಹೇಳಲ್ಲ, ಆದ್ರೆ ಆಗಾಗ ಆ ಮನೆ ಕಡೆ ಹೋಗ್ ಬರ್ತಾ ಇರು. ಬಾರು. ನನ್ ತಪ್ಪಾಯ್ತು ಕಣೋ. ಏನ್ ತಪ್ಪು ಚಿಕ್ಕಮ್ಮ? ತಾಯಿ ಹತ್ರ ಮಕ್ಕಳು ಮಾತಾಡೋದಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇಲ್ಲ, ನನಗ್ ಬಂದಿದ್ ಕೋಪಕ್ಕೆ, ನಾನ್ ಮಾಡಿದ್ ರಾತಾಂತಕ್ಕೆ ನನ್ ಹತ್ರ ಮಾತಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ಯಾಲ್ವಾ? ನಾನು ಯಾವತ್ತು ನಿಮ್ಮ ಹತ್ರ ಸುಳ್ಳು ಹೇಳಿಲ್ಲ ಚಿಕ್ಕಮ್ಮ, ಸುಳ್ಳು ಹೇಳೋದೂ ಇಲ್ಲ.
ನಾನು ಬೇಜಾರು ಮಾಡ್ಕೊಂಡು ಅಲ್ಲಿ ನಿಂತ್ಕೊಂಡಿರ್ಲಿಲ್ಲ. ನೀವು ರೆಸ್ಟ್ ಮಾಡ್ತಾ ಇದ್ದೀರಲ್ಲ ಅಂತ ಅದಕ್ಕೆ ಅಲ್ಲಿ ನಿಂತ್ಕೊಂಡೆ. ನನ್ನ ಮಗ ಜಾಣ, ಹೇಳ್ಬೇಕಾಗಿರೋದನ್ನ ಮುಚ್ಚು ಮರೆಯಿಲ್ಲದೆ ಹೇಳ್ತಾನೆ. ರಾಹುಲ್, ಬೆಳಿಗ್ಗೆ ಆಗಿದ್ದಾಯ್ತು, ಎಲ್ಲ ಮರ್ತ್ಬಿಡು ಪ್ಲೀಸ್. ಆದ್ರೆ ಈ ತಾಯಿನ ಮಾತ್ರ ದಯವಿಟ್ಟು ನಿನ್ ಮನ್ಸಿಂದ ದೂರ ಮಾಡ್ಬಿಡ್ವೋ. ಚಿಕ್ಕಮ್ಮ, ದಯವಿಟ್ಟು ಆ ಥರ ಎಲ್ಲ ಮಾತಾಡ್ಬೇಡಿ. ನೀವು ನಯನಂಗೊಂದು ಮಾತು ಹೇಳಿದ್ರಿ ಅಂತ ತಾಯಿ ಮಕ್ಕಳ ಸಂಬಂಧ ಕಿತ್ತೋಗಲ್ಲ. ಇವಾಗ ನೀವು ನನಗೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಬ ಅಂತ ಹೇಳ್ತಾ ಇದ್ದೀರಾ, ನಾನು ಹೊರಟಿದ್ದೀನಿ. ಹಾ, ನೀವೀಗ್ಲೂ ಹೋಗ್ಬೇಡ ಅಂದ್ರೆ ಈಗ್ಲೂ ನಿಮ್ ಜೊತೆನೇ ಇರ್ತೀನಿ. ನಾನೇನ್ ಕೈಕೇಯಿ ಅಲ್ಲಪ್ಪ, ನಾನೇನ್ ನಿನ್ನ ಕಾಡಿಗೆ ಕಳಿಸ್ತಿದ್ದೀನೇನೋ? ಕಾಡ್ಗ್ ಹೋಗೋ ತರ ಯಾಕೆ ಆಡ್ತಿದ್ಯ? ನನ್ ಸೊಸೆನ ಚೆನ್ನಾಗ್ ನೋಡ್ಕೊ. ಏನಪ್ಪ ಹೊರಟ್ರಾ? ಹೌದು ಚಿಕ್ಕಮ್ಮ, ಇನ್ನೇನು ಹೊರಟೆ, ಅದನ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಹುಷಾರಾಗಿ ಹೋಗಿ ಸುಖವಾಗಿ ವಾಪಸ್ ಬನ್ನಿ. ಚಿಕ್ಕಮ್ಮ, ಹುಷಾರಾಗಿರಿ, ಹೊರಗಡೆ ಎಲ್ಲೂ ಜಾಸ್ತಿ ಹೋಗ್ಬೇಡಿ. ನನ್ಗೇನು ಅಪಾಯ ಆಗ್ಬಾರ್ದು. ನನ್ ಮಗ ಸೊಸೆ ಮೊಮ್ಮಕ್ಳ ಜೊತೆ ನಾನು ಇನ್ನೂ ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಚಿಕ್ಕಮ್ಮ, ನಿಮ್ಗೆ ಹೇಳದೆ ಒಂದ್ ಕೆಲ್ಸ ಮಾಡ್ಬಿಟ್ಟಿದ್ದೀನಿ. ಅಲ್ಲ ರಾಹುಲ್, ನೀನ್ ಈ ಮನೆ ಮಗ ಕಣೋ, ಒಂದಲ್ಲ ನೂರ್ ಮಾಡು, ಏನು ತಪ್ಪಿಲ್ಲ. ಅಲ್ಲ ಚಿಕ್ಕಮ್ಮ, ನಮ್ ಜೊತೆ ವಿಶ್ವತಾರ ಬಾವಾ ಶಾಂಭವಿ ಅವರು ಬರ್ತಾ ಇದಾರೆ. ನಾನೇನೋ ಅನ್ಕೊಂಡಿದ್ದೆ ಕಣೋ, ಅಕ್ಕನ ಎಲ್ಲಾ ಗುಣನೂ ನಿನ್ನಲ್ಲೇ ಇದೆ. ಅವರು ಹೀಗೆ ತಮ್ ಕಡೆಯವರು ಅಂದಕ್ಷಣ ಅವ್ರನ್ನ ಬೆನ್ನಿಗ್ ಕಟ್ಕೊಂಡೇ ಸುತ್ತಾಡೋರು. ಆಯ್ತಪ್ಪ, ಒಳ್ಳೇದಾಗ್ಲಿ ಕಣೋ. ಸರಿ ಚಿಕ್ಕಮ್ಮ, ನನ್ಗೆ ಆಶೀರ್ವಾದ ಮಾಡಿ.